नमस्कार गुड मॉर्निंग न्यूज अट 11 निम्म जोते नानु हरीश नागराजु ನೆನ್ನೆ 11 ವರೆಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿತ ಹೋಗಿತ್ತು. ಇವತ್ತು ಬೆಳಗ್ಗೆ 9 ವರೆಗೆ ಬೆಂಗಳೂರಿನಲ್ಲಿ ಮಗ್ಗದೊಂದು 3 ಅಂತಸ್ತಿನ ಕಟ್ಟಡ ಕುಸಿತ ಆಗಿದೆ. ಕೆಎಂಎಫ್ ಕ್ವಾರ್ಟರ್ಸ್ ಡೇರಿ ಸರ್ಕಲ್ ಹತ್ರ ಬ್ರೇಕಿಂಗ್ ನ್ಯೂಸ್. ನೆನ್ನೆ ಲಕ್ಸಂದ್ರ ವಿಲ್ಸನ್ ಗಾರ್ಡನ್ ನಲ್ಲಿ ಮೆಟ್ರೋ ಕೆಲಸ ಕಾಮಗಾರಿ ಮಾಡುವಂತ 65 ಜನ ಇದ್ದರು. ಎಲ್ಲರೂ ಆ ಮೊದಲೇ ಕಟ್ಟಡದಿಂದ ಆಚೆ ಹೋಗಿದ್ರು ಬಚಾವ್. ಇವತ್ತು ಅಷ್ಟೇ ಆದ್ರೆ ಇಲ್ಲಿ ಫ್ಯಾಮಿಲಿ ಇತ್ತು. ಕೆಎಂಎಫ್ ಕ್ವಾರ್ಟರ್ಸ್ ಒಳಗಡೆ ಇರುವಂತ ಕಟ್ಟಡ ಇದು. ಆದ್ರೆ ಪುಣ್ಯಕ್ಕಿಲ್ಲು ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ ಗಾಯ ಆಗಿರಬಹುದು ಕೆಲವರಿಗಷ್ಟೇ. ಎರಡು ದೃಶ್ಯ ತೋರಿಸ್ತಾ ಇದೀವಿ. ಎಡಭಾಗದಲ್ಲಿ ನಿನ್ನೆ ಕುಸಿದ ಕಟ್ಟಡ, ಬಲಭಾಗದಲ್ಲಿ ಇವತ್ತು ಕುಸಿದಿರುವ ಕಟ್ಟಡ. ಇದು ಕೆಎಂಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕ್ವಾರ್ಟರ್ಸೇ. ಅದ್ರ ಒಳಗಡೆ ಇರೋ J4 ಬಿಲ್ಡಿಂಗೆ. ಅಲ್ಲಿ 4-5 ಬಿಲ್ಡಿಂಗ್ ಇದೆ, 1, 2, 3, 4 ಅಂತ. ಹಾಗಾಗಿ ಅಲ್ಲಿ ಮಗ್ಗದೊಂದು ಕಟ್ಟಡ ಕುಸಿತ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಪೊಲೀಸರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಯಾಕಾಯಿತು? ನಿನ್ನೆ ಆಗಿದ್ದು 65 ವರ್ಷದ ಬಿಲ್ಡಿಂಗು, ಇವತ್ತಾಗಿರೋದು 40 ವರ್ಷದ ಬಿಲ್ಡಿಂಗು. 40 ವರ್ಷಕ್ಕೆಲ್ಲ ಬಿಲ್ಡಿಂಗ್ ಬೀಳಬಾರ್ದಲ್ಲ ಅನ್ನೋದು ಈಗಿರೋ ಕ್ವಶನು. ಹಾಂ, ಇದು ಫಸ್ಟ್ ಬಿದ್ದಿದ್ದು ಹಿಂದ್ಗಡೆ ಭಾಗ, ಅಲ್ಲಿಂದ ಪೂರ್ತಿ ದಶಕ್ಕಂತ ಕುಸಿತು ಕಂಪ್ಲೀಟಾಗಿ. ಸ್ನಾನ ಮಾಡ್ತಿದ್ದವರು, ಪೂಜೆ ಮಾಡ್ತಿದ್ದವರು, ಬೆಳಬೆಳಗ್ಗೆ ತಿಂಡಿ ರೆಡಿ ಮಾಡ್ತಿದ್ದವರು, ಇರೋಬ್ಬರನ್ನು ದಬ 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 ಅಂತ ಆಚೆ ಓಡ್ಬಂದರು. ಒಂದಷ್ಟು ಜನಕ್ಕೆ ಕೊನೆಯ ಮೊಮೆಂಟಲ್ಲಿ ಯಾರು ಬಂದರೂ ಅವ್ರಿಗೆಲ್ಲ ಒಂದು ಮಣ್ಣು ಬಿದ್ದಿದೆ, ಒಂಚೂರು ಏಟು ಗೀಟು ಆಗಿದೆ ಇಲ್ಲ ಅಂತಲ್ಲ, ಆದರೆ ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ಯಾಶುವಲ್ಟಿ ಆಗಿಲ್ಲ. ಡೇರಿ ಸರ್ಕಲ್ ಹತ್ರ ಕೆಎಂಎಫ್ ಕ್ವಾರ್ಟರ್ಸ್ ಬರಬಾಗದ ದೃಶ್ಯ. ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮಮ್ಮ, ನಾನು ಗಾರ್ಮೆಂಟ್ಸ್ ಹೋಗಿದ್ದೆ. ನನ್ನ ಮಗ ಫೋನ್ ಮಾಡ್ದೆ, ಹಿಂಗೆ ಏಟಾಗ್ಬಿಟ್ಟದ್ ಬಾರಮ್ಮ ಅಂತ, ಅದಕ್ಕೆ ಓಡ್ ಬಂದೆ. ಎಲ್ಲವರ ಗೊತ್ತಿಲ್ಲ ಇವಾಗ. ಅಲ್ಲ ಮಹೇಶ, ಇವಾಗ ನನ್ನ ಮಗ 9:30 ಫೋನ್ ಮಾಡ್ತು, ಅಮ್ಮ ಹಿಂಗಾಗಿದೆ ಬಾರಮ್ಮ ಅಂತ. ವಾಬಿದ್ದೋಗ್ಬಿಟ್ಟಿದ್ರೆ ಏನು ಮಾಡ್ತಾ ಇದ್ದು ನನ್ನ ಮಗ ಉಳಿಯಲ್ಲ. ಬೆಳಗ್ಗೆ 4 ಗಂಟೆಯಿಂದ ಸ್ವಲ್ಪ ಕೆಳಗಿದ್ರು ಬೀಳ್ತಿತ್ತು. ಆಮೇಲೆ ನಾವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಇನ್ಚಾರ್ಜ್ಗೆ ಅವ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣ ಅವ್ರು ಏನಂದ್ರು, ಬರ್ತೀವಿ ಸ್ವಲ್ಪ ಎಲ್ಲ ಆಚೆ ಹೋಗ್ಬಿಟ್ರೆ ಅಂತಂದರು. ಆಮೇಲೆ ಬಂದು ತಿರ್ಗಾ ಎಲ್ಲ ಹುಡುಗರಿಗೆ ಬಂದು ಇಲ್ಲಿ 8 ಗಂಟೆವರೆಗೆ ಇಲ್ಲೇ ಕೂತ್ಕೊಂಡಿದ್ದೀವಿ ಆಚೆ. ಮತ್ತು ಇನ್ಚಾರ್ಜ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆಮೇಲೆ ನಮ್ಮ ಸೆಕ್ಯೂರಿಟಿ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ ಡೈರಿ ಒಳಗೆ. ನಾನು ಈಗ ಇದೆ ಸಿವಿಲ್ದವ್ರಿಗೆ ಮಾತಾಡಿಸಿದ ಯಾರಿಗೆ ಕಳಿಸ್ಕೊಡ್ತೀವಿ ಮತ್ತೆ ಅಂತೇಳಿದರು. ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಮತ್ತೆ ಬೇರೆಯವರು ಬಂದರು ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡೋ ಸೀನಿಯರ್ಗಳು ಬಂದರು. ಬಂದುಬಿಟ್ಟು ಅವ್ರು ಏನಂದರು, ಎಲ್ಲ ಎತ್ಕೇಶನ್ ಆಚೆ ಹೋಗ್ಬಿಡ್ರಿ ಅಂತಂದ್ರು. ನಾವು ತೆಗೆದು 5 ನಿಮಿಷ ಆಗಿತ್ತು, 9:00 ಕರೆಕ್ಟ್ 9:00 ಬಿದ್ದು ಹೋಗಿ. 5 ನಿಮಿಷ ಆಗಿಲ್ಲ, ಎತ್ಕೊಂಡು ಈ ಕಡೆ ಹೊರಗೆ ಬಂದ ತಕ್ಷಣ ಬಿದ್ದೋಯ್ತು. ನಮಗೆ ಬೆಳಗ್ಗೆಯಿಂದ ಚೂರು ಬೀಳ್ತಾಯಿತ್ತು, ಗೊತ್ತಾಯಿತು. ನಾವು ಅಷ್ಟೊತ್ತು ಫೋನ್ ಮಾಡಿದ್ವಿ ಅವ್ರಿಗೆ, ಇವ್ರಿಗೆ, ಹಿಂದಗಡೆ ಮೇಲೆ ಅವ್ರು ಬಂದು ನೋಡಿದರು ಈ ಸೈಡ್ ಬೀಳ್ತಾ ಇತ್ತಲ್ಲ, ಹಿಂಗಾಗಿ ಅವರು ಫೋನ್ ಮಾಡ್ತಾಯಿದ್ರು. ಬಂದು ಎಲ್ಲ ನೋಡ್ಕೊಂಡು ಹೋದರು ಅವರೆಲ್ಲ ಅಧಿಕಾರಿಗಳು. ಬಂದ ತಕ್ಷಣ ಎಲ್ಲ ಬಂದುಬಿಡಿ, ಇನ್ನು ಬಿದ್ದೋಗುತ್ತೆ, ಇನ್ನು 5 ನಿಮಿಷದಲ್ಲಿ ಬಿದ್ದೋಗುತ್ತೆ ಅಂತೇಳಿ ಎಲ್ಲ ಕೆಳಗಡೆ ಇಳಿಸ್ಬಿಟ್ರು. ಅಷ್ಟರಲ್ಲಿ ಬಿದ್ದೋಯ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಕ್ರೈಮ್ ಬ್ಯೂರೋಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು ಚಂದ್ರ. ಪುಣ್ಯಕ್ಕೆ ನಿನ್ನೆ ಮತ್ತು ಇವತ್ತಿನ ಎರಡೂ ಕಟ್ಟಡ ಬೀಳುವಿಕೆಯ ಪ್ರಕರಣದಲ್ಲಿ ಪುಣ್ಯ ಮಾಡಿದ್ದೇನಪ್ಪ ಅಂದರೆ, ಬೀಳೋಕ್ಕೆ ಮುಂಚೆ ಕಟ್ಟಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ಬಿದೋಗ್ತಾ ಇದ್ದೀನಿ ಅಂತ ಒಂದಷ್ಟು ಅಲುಗಾಡೋದು, ಒಂದಷ್ಟು ಸುಳಿವು ಕೊಟ್ಟಿದೆ. ಹಂಗಾಗಿ ಬಚಾವು ಅನ್ನಿಸ್ತಾ ಇದೆ. ಬಟ್ ಆದರೂ ಆತಂಕ ಇದ್ದೇ ಇದೆಯಲ್ಲ ಮಂಜು. ಬೇರೆ ಬೇರೆ ಕಟ್ಟಡದಲ್ಲಿರೋರೆಲ್ಲ ಇಷ್ಟೇ ವಯಸ್ಸು, ಬೇರೆ ಕಟ್ಟಡಕ್ಕೂ ಆಗಿದೆಯಲ್ಲ. ಹಾಗಾದರೆ ಅವ್ರು ಹೆಂಗೆ ಜೀವನ ಮಾಡಬೇಕು? ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು, ಈಗ ಏನೇನು ಇನ್ವೆಸ್ಟಿಗೇಷನ್ ನಡೀತಾ ಇದೆ? ಹರೀಶ್ ಗುಡ್ ಮಾರ್ನಿಂಗ್. ಏನಂತ ಹೇಳಿದ್ರೆ, ಲಕ್ಸಂದರದಲ್ಲಿ ಸುಮಾರು 45-50 ವರ್ಷ ಆಗಿರುವಂತಹ ಕಟ್ಟಡ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಈಗ ನಾವು ಇಲ್ಲೊಂದು ತೋರಿಸ್ತಾ ಇದೀವಿ, ಇದು ಕೂಡ 40 ವರ್ಷ ದಾಟಿದೆ ಅಂತ ಈಗ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಅಧಿಕಾರಿಗಳು, ಕೆಎಂಎಫ್ ಅಧಿಕಾರಿಗಳು ಹೇಳ್ತಾ ಇರ್ತದ್ದು. ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಇದು ಕೂಡ ಒಂದು 10-20% ಚಾನ್ಸಸ್ ಇರ್ಬೋದು, ಕುಸಿಯುವಂತ ಚಾನ್ಸಸ್ ಹೆಚ್ಚಾಗೇ ಇದೆ ಅಂತ ಕೂಡ ಸ್ಥಳೀಯರು ಹಾಗೂ ಪೊಲೀಸರು ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲ ವೆಕೆಟ್ ಆದ್ಮೇಲೆ, ಯಾಕಂದ್ರೆ ಅಲ್ಲಿ ತ್ಯಾಮ ಅಂದ್ರೆ ಒಂದು ಪಿಲ್ಲರ್ಗಳು ಏನಿದೆ, 1 ಅಡಿ ಕೂಡ ಪಿಲ್ಲರ್ ಇಲ್ಲ, ಬರೀ ಕಂಬಿ ಹಾಗೂ ಮಣ್ಣು ಹಾಕಿ ಕಟ್ಟಿರೋದು. ಪಿಲ್ಲರ್ ಹೆವಿ ಸ್ಟ್ರಾಂಗ್ ಇದ್ರೆ ಖಂಡಿತವಾಗ್ಲು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರೋದು. ಬೀಮ್ ಅಂತ ಹಾಕಿಲ್ಲ, ಜಸ್ಟ್ ಹಾಗೆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದರ ಕಾರಣದಿಂದ ಬಿದ್ದಿರ್ಬೋದು. ಯಾಕೆಂತ ಹೇಳಿದ್ರೆ ಹಳೆ ಬಿಲ್ಡಿಂಗ್ ಆಗಿರೋ ಕಾರಣದಿಂದ ಇಟ್ಟಿಗೆಗಳೆಲ್ಲವೂ ಕೂಡ ಗೋಡೆಯಿಂದ ನೀರು ಹೋಗಿ ಹೋಗಿ ನಿಂದಿರ್ತಕ್ಕಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಇನ್ನ 2 ಬಿಲ್ಡಿಂಗ್ ಗಳಲ್ಲಿ ಎಲ್ಲರನ್ನು ಕೂಡ ವೆಕೇಟ್ ಮಾಡಿದರೆ, ಯಾಕೆಂತ ಹೇಳಿದ್ರೆ
ಸಿಮೆಂಟ್ ಅಂದ್ರೆ ಹಳೆ ಕಾಲದ ಬಿಲ್ಡಿಂಗ್ ಅಲ್ಲ ಹರೀಶ್, ಆಗ ಸಿಮೆಂಟ್ ಯಾವ್ದು ಕೂಡ ಯೂಸ್ ಮಾಡಿಲ್ಲ, ಎಲ್ಲಾ ಕೂಡ ಇಟ್ಟಿಗೆಗೆ ಮಣ್ಣನ್ನ ಹಾಕಿ ಕಟ್ಟಿರ್ತಕ್ಕಂಥದ್ದು, ಕ್ವಾರ್ಟರ್ಸ್ ಆಗಿರೋದ್ರಿಂದ ಕಟ್ಟಿದ್ದಾರೆ ಹರೀಶ್ ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಜೊತೆಗೆ ಈಗಾಗಲೇ ಇವನು ನವೀನ್ ಹಾಗೂ ಇತರ ಮೂರು ಜನ ಅಲ್ಲಿಂದ ಓಡ್ ಬರಬೇಕಾದ್ರೆ ಸಣ್ಣ ಪುಟ್ಟ, ಯಾಕಂದ್ರೆ ಈ ಗ್ರೌಂಡ್ ಫ್ಲೋರ್ ಏನ್ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ತೋರಿಸ್ತಾ ಇದೀವಿ, ಅದ್ ಹಾಗೆ ಕುಸ್ತಿರೋದ್ರಿಂದ ಕೆಳಗಡೆ ಮಟ್ಟಕ್ಕೆ ಹಾಗೆ ಕುಸ್ತಿರೋದ್ರಿಂದ ಇಬ್ಬರಿಗೆ ಸಣ್ಣ ಪುಟ್ಟ ಏಟ್ ಆಗಿದೆ, ಅವರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಕೆಳಗೋ ಕಚ್ಕೊಂಡ್ಬಿಟ್ಟಿದೆ, ಈಗ ಕಾಣಿಸ್ತಾನೆ ಇಲ್ಲ, ಕರೆಕ್ಟಾ? ಹೌದು ಹರೀಶ್. ಓಕೆ ಓಕೆ, ಗೋ ಅಹೆಡ್. ಹೌದು ಹರೀಶ್, ಅದನ್ನೇ ನಾನು ಬೆಳಗ್ಗೆ ಕೂಡ ಆಗ್ಲೇ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದು. ಆ ಶಿವ ಪಾರ್ವತಿ ಫೋಟೋ ನಾನು ನಿಮ್ಗೆ ಒಂದು ತೋರಿಸ್ತೀನಿ. ಆ ಶಿವ ಪಾರ್ವತಿ ಫೋಟೋ ಏನಿದೆ, ಮನೆ ಮೇಲೆ ವಸಲ್ ಮೇಲೆ ಹಾಕ್ತಾರೆ, ಅಂದ್ರೆ ಒಂದು ದೃಷ್ಟಿ ಗಣಪತಿ ಆಗಿರ್ಬೋದು ಅಥವಾ ಶಿವ ಪಾರ್ವತಿ ಫೋಟೋ ಆಗಿರ್ಬೋದು, ಮನೆಗೆ ಯಾವುದೇ ರೀತಿಯ ತೊಂದರೆ ಅಡಚಣೆ ಉಂಟಾಗಬಾರ್ದು ಅಂತ. ಆ ಫೋಟೋ ನೀವು ನೋಡ್ತಾ ಇರ್ಬೋದು, ಆ ಫೋಟೋ ಸಮೇತ ಮನೆ ಅಲ್ಲಿ ಗ್ರೌಂಡ್ ಫ್ಲೋರ್ ಏನಿದೆ ಹಾಗೆ ಕುಸ್ತಿದೆ ಹರೀಶ್. ಇದರಿಂದ ಅಂದ್ರೆ ಆ ಗ್ರೌಂಡ್ ಫ್ಲೋರ್ ಏನಿದೆ ಹಾಗೆ ಒಳಗಡೆ ಹೋಗಿದೆ. ನಮಗೆ ಕಾಣಿಸ್ತಾ ಇರೋದು ಬರೀ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮಾತ್ರ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಇನ್ನ ಕೆಲವೇ ಕ್ಷಣಗಳೇ, ಅಂದ್ರೆ 1 hour ಆಗ್ಬೋದು, 2 hour ಆಗಿರ್ಬೋದು. ಯಾಕಂದ್ರೆ ಈ ನಾವು ನಿಮ್ಗೆ ಇನ್ನೊಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ, ಅಡ್ಜಸ್ಟೆಂಟ್ ಏನು ಫ್ಲೋರ್ಸ್ ಇದೆ, ಸ್ಟೆಪ್ಸ್ ಇದೆ. ಆ ಬಿಲ್ಡಿಂಗ್ ಗೆ ಹೋಗುವಂತ ಸ್ಟೆಪ್ಸ್ ಕೂಡ ಪಕ್ಕದ ಬಿಲ್ಡಿಂಗ್ ಗೆ ಜಾಯಿಂಟ್ ಆಗಿರೋದ್ರಿಂದ ಅದು ಕೂಡ ಕಂಪ್ಲೀಟ್ ಆಗಿ ಹುದ್ರಿಕ ಅಂದ್ರೆ ಬಿದ್ದೋಗಿರ್ತಕ್ಕಂಥದ್ದು. ಸೊ ಆ ಬಿಲ್ಡಿಂಗ್ ಕೂಡ ಎಫೆಕ್ಟ್ ಹೋಗಿದೆ. ಆದ್ರೆ ಅದೃಷ್ಟವಶಾತ್ ಆ ಬಿಲ್ಡಿಂಗ್ ನ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹಾಗೆ ಇದೆ. ಮತ್ತೆ ನಾನು ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇರೋದು ಏನಂತಂದ್ರೆ, ಈ ಬಿಲ್ಡಿಂಗ್ ನ ಹೈಟ್ ಎಷ್ಟಿದೆ, ಈ ಬಿಲ್ಡಿಂಗ್ ನ ಅಂದ್ರೆ ವೇವ್ ಎಷ್ಟಿದೆ, ಎಷ್ಟು ದೂರ ಇದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ, ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು ಒಂದು ಪಕ್ಕದ ಬಿಲ್ಡಿಂಗ್ ಅಂದ್ರೆ ಅಡ್ಜಸ್ಟೆಂಟ್ ಬಿಲ್ಡಿಂಗ್ ಥರ್ಡ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರ್ ನಿಮ್ಗೆ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಆ ಬಿಲ್ಡಿಂಗ್ ಹಾಗೆ ಕುಸಿದಿರ್ತಕ್ಕಂಥ ಪಕ್ಕದ ಬಿಲ್ಡಿಂಗ್ ಹಾಗೆ ಕುಸಿದೋಗಿದೆ ಹರೀಶ್. ಈಗ ನಾನು ನಿಮ್ಗೆ ಪಕ್ಕದ ಅಂದ್ರೆ ಸ್ಟೇರ್ ಕೇಸ್ ಅಡ್ಜಸ್ಟೆಂಟ್ ಆಗಿರುವಂತ ಬಿಲ್ಡಿಂಗ್ 3 floor ಏನಿದೆ ಅದು ಹಾಗೆ ಇದೆ, ಅದ್ರ ಪಕ್ಕದ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕುಸಿದಿರ್ತಕ್ಕಂಥದ್ದು. ಸೊ ಇದು ಕಂಪ್ಲೀಟ್ ಆಗಿ ವೇರಿಯೇಷನ್ ಆಗಿ ತೋರಿಸ್ತಾ ಇದ್ದೀನಿ ಹರೀಶ್. ಆ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇರುವಂತವ್ರು 16 ಮನೆಗಳು ಏನಿದೆ ಆ ಕುಟುಂಬದವ್ರ ಎಲ್ಲರನ್ನು ಕೂಡ ಸ್ಥಳಾಂತರ ಮಾಡಲಿಲ್ಲ ಅಂದ್ರೆ KMF ಡೈರಿ ಒಳಗಡೆ ಸ್ಥಳಾಂತರ ಮಾಡಿ ಈಗಾಗಲೇ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆ ಕೂಡ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಒಂದೇ ಒಂದು ದುರದೃಷ್ಟ ಏನಂತಂದ್ರೆ, ಇಲ್ಲಿ ಆ ಕೆಲವರು ಆ ಹೆಣ್ಮಕ್ಳ ಗೋಳು ಏನಂತಂದ್ರೆ, ಹಣ ಒಳಗಡೆ ನಮ್ಮ ಥಿಂಗ್ಸ್ ಇದೆ, ಗುರುತಿರ್ತಕ್ಕಂಥ ಮಗಳ ಮನೆಗೆ ಸಾಕಷ್ಟು ಒಂದು ದುಡ್ಡು ಹಾಗೂ ಒಡವೆಗಳನ್ನ ತಂದಿದ್ದೀನಿ, ಅದೆಲ್ಲವೂ ಕೂಡ ಆಗಿದೆ, ನನ್ನ ಮನೆ ಕಂಪ್ಲೀಟ್ ಆಗಿ ನೆಲಸಮಾನ ಆಗಿದೆ, ಅದನ್ನ ಕೊಡ್ತಾರಾ ಇಲ್ವಾ ಅನ್ನೋದು ನಮ್ಮ ಜೊತೆಗೆ ಸಾಕಷ್ಟು ಒಂದು ನೋವುಗಳನ್ನ ತೋರ್ಕೊಂಡಿರ್ತಕ್ಕಂಥದ್ದು ಹರೀಶ್. ಖಂಡಿತವಾಗ್ಲೂ ಅಗ್ನಿಶಾಮಕ ಸಿಬ್ಬಂದಿ ಅವರು ಏನಾದರೂ ಮನ್ಸ್ ಮಾಡಿದ್ರೆ ಆ ಮನೆಯನ್ನ ತೆರವು ಮಾಡಬೇಕಾದ್ರೆ ಒಂದೊಂದಾಗಿ ಮನೆ ಓನರ್ಗಳನ್ನ ಕರೆದು ಅದೇನಾದ್ರೂ ವಾಪಸ್ ತಿರುಗಿಸ್ಕೊಟ್ರೆ ಓಕೆ ಹರೀಶ್, ಇಲ್ಲ ಅಂತಂದ್ರೆ ಅವ್ರಿಗೆ ನಿರಾಸೆ ಅಂತಾನೆ ಹೇಳ್ಬೋದು ಹರೀಶ್. ಜೊತೆಗೆ ಬೈಕ್ ನೀವು ನೋಡಬಹುದು, ಬೈಕ್ ಮೇಲೆಲ್ಲವೂ ಕೂಡ ಸಂಧಿಯಲ್ಲಿ ಆ ಮಾಡಿ ಕೆಳಗಡೆ ಪಾರ್ಕ್ ಆಗಿರ್ತಕ್ಕಂಥ ಬೈಕ್ ಎಲ್ಲವೂ ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಜೊತೆಗೆ ಗೇಟ್ ರ್ಯಾಲಿಂಗ್ಸ್ ಕೂಡ ಜಖಂ ಆಗಿದೆ. ಕಂಪ್ಲೀಟ್ ಆಗಿ ಮನೆಯಲ್ಲಿರೋರ್ನೆಲ್ಲರನ್ನು ಕೂಡ ವೇಕೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಅವರು ಬಂದು ಅಂದ್ರೆ ಅವರನ್ನ ರಕ್ಷಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಎಲ್ಲಿಂದ ನಾವು ಶುರು ಮಾಡಬೇಕು ಅನ್ನೋದು ತನಿಖೆಯನ್ನ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಹರೀಶ್. ಆದ್ರೆ ಬ್ಲಾಕ್ ಅಲ್ಲಿ ಬಂಚು, ಈಗ ಎಲ್ಲಿ ಕುಸಿದಿದೆ ಕಟ್ಟಡ, ಒಂದ್ ಬ್ಲಾಕ್ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ರು, ಬೇರೆ ಬಿಲ್ಡಿಂಗ್ ಗಳು ಕೂಡ ಅಷ್ಟೇ ವಯಸ್ಸಾಗಿದೆ, ಆ ಬಿಲ್ಡಿಂಗ್ ಕತೆ ಏನು ಆಗಿದ್ರೆ ಹರೀಶ? ಸದ್ಯಕ್ಕೆ ಈಗ ನಾವು ಏನ್ ಮುಂದೆ ನಿಂತಿದೀವಿ, ಜೆ ಸಿರೀಸ್ ಅಂತ ಏನ್ ಹೇಳ್ತೀವಿ, J1, J2, J3 ಅಥವಾ 1, 2, 3 ಅಂತ ಏನ್ ಹೇಳ್ತೀವಿ, ಅಲ್ಲಿ ಸುಮಾರು 16 ರೂಮ್ಗಳಿರ್ತವೆ. ಅಂದ್ರೆ ಒಂದು ಫ್ಲೋರ್ ಅಲ್ಲಿ ಸುಮಾರು 4-5 ರೂಮ್ಗಳಿರ್ತವೆ, ಅಥವಾ 3 ಅಂತಸ್ತ ಅಂದ್ರೆ 15-16 ಮನೆ ಇರ್ತವೆ ಹರೀಶ್. ಸೊ ಇದು ಅಡ್ಜಸೆಂಟ್ ಮನೆಗೆ ಇರ್ತಕ್ಕಂಥ ಅಡ್ಜಸೆಂಟ್ ಅಂದ್ರೆ ಎರಡು ಬಿಲ್ಡಿಂಗ್ ಗೆ ಸೇರಿ ಒಂದೇ ಸ್ಟೇರ್ ಕೇಸ್ ಇರೋದ್ರಿಂದ ಮೇಲ್ಚಾವಣಿ ನೀವು ನೋಡಬಹುದು, ಮೇಲ್ಚಾವಣಿಯನ್ನ ತೋರಿಸ್ತೀವಿ. ಮೇಲ್ಚಾವಣಿಯಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ಆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಒಂದು ತಕ್ಕಂತ ಒಂದು ಮೇಲ್ಚಾವಣಿಯಿಂದ ಒಂದೋ 2 ಇಟ್ಟಿಗೆ ಬೀಳುತ್ತೆ. ಅದರಿಂದ ಎಚ್ಚೆತ್ತಗೊಂಡ ಸ್ಥಳೀಯರು ಪಕ್ಕದ ಮನೆಯವರು ಹೋಗಿ ಹೇಳ್ತಾರೆ, ಜೊತೆಗೆ ಫೋನಿನ ಮೂಲಕ ಹೇಳ್ತಾರೆ, ನಾನು ಸ್ನಾನ ಮಾಡೋಕೆ 2-3 ಇಟ್ಟಿಗೆ ಬಿದ್ದೆ, ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಿ ಅಂತ. ಆ ಮೇಲ್ಚಾವಣಿ ಯಾವಾಗ ಕುಸಿಯುತ್ತೋ ಪಕ್ಕದ ಬಿಲ್ಡಿಂಗ್ ಇಂದ ಹಿಂದ್ಗಡೆ ಗೋಡೆಗೂ ಹಾಗೆ ಕುಸಿಯುತ್ತೆ, ತ್ಯಾಮ ತಟ್ಟಿ ತಟ್ಟಿ ಆ ರೀತಿ ಕುಸಿದಿರ್ತಕ್ಕಂಥದ್ದು ಹರೀಶ್. ಒಂದ್ ನಿಮಿಷ ಹಾಲ್ಡ್ ಮಾಡಿ. ಎಡಭಾಗದಲ್ಲಿ ನೋಡ್ತಾ ಇರೋದು ಅಗ್ನಿಶಾಮಕ ಸಿಬ್ಬಂದಿಗಳು ಒಂದು ಶ್ವಾನವನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯ ಅದು. KMF ಕ್ವಾರ್ಟರ್ಸ್ ಈಗಾಗಲೇ ಬಿಲ್ಡಿಂಗ್ ಬಿತ್ತು, ಹಾಗಾಗಿ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡ್ರು, ಒಂದು ನಾಯಿ ಸಿಕ್ಕೊಂಡಿತ್ತಲ್ಲಿ, ಆ ಪುಣ್ಯ ಮಾಡಿದೆ ನಾಯಿ ಕೂಡ. ಎನಿವೇ ಬಚಾವಾಗಿದೆ ಅನ್ನೋದು ಬಹಳ ಖುಷಿ ವಿಚಾರ. ಶ್ವಾನವನ್ನು ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು. ಇಂತಹ ಟೈಮ್ನಲ್ಲಿ ಅವರು ಕೂಡ ರಿಸ್ಕ್, ಬಟ್ ಸ್ಟಿಲ್ ಒಬ್ಬರ ಮೇಲೆ ಒಬ್ರು ನಿಂತ್ಕೋತಾರೆ, ಅವ್ರು ಎಲ್ಲ ಟೈಮ್ಗೂ ಯಾವಾಗಲೂ ರೆಡಿ ಇರ್ತಾರೆ. ಸೊ ಹಾಗಾಗಿ ರಕ್ಷಣಾ ಸಿಬ್ಬಂದಿಗಳು ಬಂದರು, ಅಲ್ಲೊಂದು ನಾಯಿ ಕಿರ್ಚೋ ಶಬ್ದ ಕೇಳಿಸುತ್ತೆ, ಇಮಿಡಿಯೇಟ್ ಆಗಿ ಒಬ್ಬರ ಮೇಲೆ ಒಬ್ರು ನಿಂತ್ಕೋತಾರೆ, ಅಲ್ಲಿಂದ ಶ್ವಾನವನ್ನು ಹೊರಗೆ ತೆಗೆದಂತಹ ಘಟನೆ ಕೂಡ ನಡೀತು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮಂಜು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಂಜು, ಟೆಲ್ ಮಿ, ಒಂದು ಶ್ವಾನವನ್ನು ರಕ್ಷಣೆ ಮಾಡಿದ್ದಾರೆ, ಟೆಲ್ ಮಿ, ಅಲ್ಲಿ ಇನ್ನೂ ಯಾರಾದರೂ ಸಿಗಾಕೊಂಡಿದ್ದಾರೆ ಆ ಥರದ್ದು ಏನೂ ಇಲ್ವಾ? ಇಟ್ಸ್ ಕ್ಲಿಯರ್? ಯಾರು ಇಲ್ಲ ನಿಜಕ್ಕೂ ಕೂಡ. ಹಾಂ, ಪ್ಲೀಸ್ ಗೋ ಅಹೆಡ್ ಹರೀಶ್.
ಹರೀಶ್ ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಏನಂದ್ರೆ ನಮಗೆ ಒಂದು ಫೋನ್ ಬರುತ್ತೆ ಅಂದ್ರೆ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬರೋಕ್ಕಿಂತ ಮುಂಚೆನೆ ನಾವು ಸ್ಪಾಟ್ ರೀಚ್ ಆಗಿರ್ತೀವಿ ಅಲ್ಲಿ ಒಂದು ಶ್ವಾನ ಬಡ್ಕೊಂತ ಇರುತ್ತೆ ಕಾಪಾಡಿ ಅನ್ನೋ ರೀತಿಯಲ್ಲಿ ಜಾಸ್ತಿ ಸೌಂಡ್ ಮಾಡ್ತಿರುತ್ತೆ ನಾವು ಸ್ಪಾಟ್ ರೀಚ್ ಆಗಿ ಕೇಳಿಸಾಗ ನಮಗೂ ಕೂಡ ಸೌಂಡ್ ಕೇಳುತ್ತೆ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದಾಗ ಒಂದು ಎಚ್ಚರವನ್ನು ಕೊಡ್ತೀವಿ ಈ ತರ ಶ್ವಾನ ಒಂದು ಸಿಗಾಕೊಂಡಿದೆ ನೋಡಿ ಅಂತ ಅದಕ್ಕೆ ತಕ್ಷಣವೇ ಪ್ಲಾನ್ ಮಾಡಿ ಅಗ್ನಿಶಾಮಕ ಸಿಬ್ಬಂದಿ ಹಿಂದ್ಗಡೆಯಿಂದ ಬಂದು ಆ ಮನೆಯಲ್ಲಿ ಇರ್ತಕ್ಕಂಥ ಎರಡು ಶ್ವಾನಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಹರೀಶ್ ನಿಜಕ್ಕೂ ಕೂಡ ಅದು ಗ್ರೇಟ್ ಅಂತಾನೆ ಹೇಳ್ಬೋದು ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ರೀತಿಯಲ್ಲಿ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಿರ್ಬೋದು ಅದನ್ನ ರಕ್ಷಿಸಿ ಅವರ ಮನೆ ಓನರ್ಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಹರೀಶ ಅದು ಕೂಡ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಅಂದ್ರೆ ಈ ಬಿಲ್ಡಿಂಗ್ ನಲ್ಲಿ ಎರಡು ಪ್ರಾಣಗಳು ಮಾತ್ರ ಒಳಗಡೆ ಇತ್ತು ಮೂಕ ಜೀವಿಗಳು ಅದು ಸತ್ತೋಗ್ತವೆ ಯಾವಾಗ ನಾವು ಎಚ್ಚರ ಹೇಳ್ತೀವಿ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣವೇ ಎಚ್ಚರತ್ಕೊಂಡು ಅವರನ್ನ ಅಂದ್ರೆ ಆ ಶ್ವಾನಗಳನ್ನ ಕಾಪಾಡ್ತಾ ಇದ್ದಾರೆ ಹರೀಶ್ ಜೊತೆಗೆ ಈ ವಿಜುವಲ್ಸ್ ಅಲ್ಲಿ ಏನು ನಾವು ನಿಮ್ಗೆ ಮತ್ತೆ ತೋರಿಸ್ತಾ ಇದೀವಿ ಮೇಲ್ಛಾವಣಿಯಲ್ಲಿ ಸುಮಾರು ಮೂರು ಜನ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಗು ಮಗ ಮಗ ಹಾಗೂ ತಂದೆ ಇಬ್ಬರು ಕೂಡ KMF ಅಲ್ಲಿ ಕೆಲಸ ಮಾಡ್ತಾರೆ ತಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅದಾದ ನಂತರ ಮಗ ತಾಯಿಗೆ ಫೋನ್ ಮಾಡಿ ಮನೆ ಕುಸಿದಿದೆ ಅಮ್ಮ ನಾವು ಕೆಳಗಡೆಗೆ ಇದ್ದೀವಿ ಎಲ್ಲ ಸೇಫ್ ಆಗಿದೆ ಅಂತ ಹೇಳಿದಾಗ ತಾಯಿ ಗೋಳಾಡ್ತಾ ನೀವು ಬೈಟ್ ಅಲ್ಲಿ ಕೂಡ ಕೇಳ್ಬೋದು ಆಕೆ News18 ಕ್ಯಾಮ್ರಾ ಮುಂದೆ ಒಂದು ಕಣ್ಣೀರನ್ನ ಹಾಕ್ತಾರೆ ನನ್ನ ಒಡವೆಗಳು ನನ್ನ ಮಗನ ಏನಾದ್ರು ಒಳಗಡೆ ಇದ್ದಿದ್ರೆ ಸರ್ ನೋಡಿ ನೋಡಿ ಅಂತ ಹೇಳ್ತಾರೆ ಆದ್ರೆ ನಾವೇ ಕೂಡ ಅವ್ರಿಗೆ ಸಮಾಧಾನ ಮಾಡಿದ್ವಿ ಯಾರಿಗೆ ಏನೂ ಆಗಿಲ್ಲ ನಿಮ್ಮ ಮಗ ಆರಾಮಾಗೇ ಇದ್ದಾನೆ ಕೆಲಸದಲ್ಲಿದ್ದಾರೆ ನೋಡಿ ನನ್ನ ಕೊನೆಯ ಪ್ರಶ್ನೆ ಮಂಚು ಕೇಳ್ಬಿಟ್ಟು ಅವರ ಮಗನ ಅಲ್ಲಿರೋ ಮನೆಯವರೆಲ್ಲ ಆಚೆ ಬಂದಿದ್ದಾರೆ ಈಗ ಅವ್ರ ಕಥೆ ಏನು ವಾಟ್ ನೆಕ್ಸ್ಟ್ ಅವ್ರಿಗೆಲ್ಲ ಪರ್ಯಾಯ ವ್ಯವಸ್ಥೆ ಏನೀಗ ಹರೀಶ್ ಈಗ ಸದ್ಯಕ್ಕೆ ಅವ್ರಿಗೆ ಯಾವ ರೀತಿ ಪರ್ಯಾಯ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ತಾರೆ ಜೊತೆಗೆ ಇನ್ನ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನ ಏನಾದ್ರು ಬೇರೆ ಕಡೆ ಮಾಡ್ಕೊಡ್ತಾರೆ ಯಾಕಂದ್ರೆ ಇದೇ ಕ್ವಾರ್ಟರ್ಸ್ ಇದೆ ಅಥವಾ ಇತರ ಗೌರ್ಮೆಂಟ್ ಫ್ಯಾಕ್ಟರಿಗಳ ಬೇರೆ ಬೇರೆ ಕ್ವಾರ್ಟರ್ಸ್ ಗಳಿಗೆ ಏನಾದ್ರು ಶಿಫ್ಟ್ ಮಾಡ್ತಾರ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ಸದ್ಯಕ್ಕೆ ಇನ್ನು ಕೂಡ ಫೈರ್ ಅಧಿಕಾರಿಗಳು ನಲವತ್ತು ವರ್ಷ ದಾಟಿರುವಂತಹ ಎಲ್ಲಾ ಕಟ್ಟಡಗಳನ್ನ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ಲೇಬೇಕು ಅದರ್ವೈಸ್ ಕಷ್ಟ ಆಗ್ಬಿಡ್ಬೋದು ಹರೀಶ ಇನ್ನೂ ಒಂದು ಎಚ್ಚರಿಕೆ ಗಂಟೆ ಏನಂತ ಹೇಳಿದ್ರೆ ಬರೀ ಇದೊಂದೇ ಅಲ್ಲ ಹರೀಶ ಪೊಲೀಸ್ ಕ್ವಾರ್ಟರ್ಸ್ ಗಳನ್ನ ನೋಡ್ಬಿಟ್ರೆ ನೀವು ಅಲ್ಸೂರ್ ಆಗಿರ್ಬೋದು ಪುಲಕೇಶಿ ನಗರ ಆಗಿರ್ಬೋದು ಹೈಗ್ರೌಂಡ್ಸ್ ಆಗಿರ್ಬೋದು ನಿಜಕ್ಕೂ ಕೂಡ ವಾಸಸ್ಥಳ ಅಂದ್ರೆ ಜನ ಪೊಲೀಸ್ ಕ್ವಾರ್ಟರ್ಸ್ ಕಾನ್ಸ್ಟೇಬಲ್ PCಗಳಿರ್ತಾರೆ ಹರೀಶ್ ಏನೊಂದು ಮೋಲ್ಡ್ ಆಗಿರ್ತಾರೆ ಅದ್ರ ರೂಫ್ ಸಮೇತ ಕೆಳಗಡೆ ಬೀಳ್ತದೆ ಅದೇ ರೀತಿಯಾದ ಒಂದು ಘಟನೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಕೂಡ ನಡೆದಿತ್ತು ಹರೀಶ್ ನಾಲ್ಕೈದು ವರ್ಷಗಳ ಹಿಂದೆ ನನಗೆ ಇನ್ನೂ ಕೂಡ ಗ್ಯಾಪ್ ನ ಇದೆ ಆ ಘಟನೆ ನಡೆದಾದ್ಮೇಲೆ ನಾವು ರೆಡಿ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು ಅದಾದ್ಮೇಲೆ ಇವಾಗವರೆಗೂ ಕೂಡ PCಗಳು ಅದೇ ಮನೆಯಲ್ಲೇ ಇರ್ತಾರೆ ಅದೇ ಯಾವುದೇ ರೀತಿಯಾದ ಒಂದು PCಗಳಿಗೆ ಬೇರೆ ಕ್ವಾರ್ಟರ್ಸ್ ಅನ್ನು ಕೂಡ ಕಟ್ಸ್ಕೊಟ್ಟಿಲ್ಲ ಸುಮ್ಮನೆ ದುಡ್ಡನ್ನ ರಿಲೀಸ್ ಮಾಡ್ತಾರೆ ಪೊಲೀಸ್ ತಂಡದಿಂದ ಚೀಫ್ ಮಿನಿಸ್ಟರ್ ಫಂಡ್ ಪೊಲೀಸ್ ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಅವ್ರಿಗೂ ಕೂಡ ಇದೇ ರೀತಿ ಘಟನೆ ಆಗ್ಬಾರ್ದು News18 ಇಂದ ಒಂದು ಕಳಕಳಿ ಮನವಿ ಈಗಲಾದ್ರೂ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಚ್ಚರಿಕೊಂಡು ಅವರಿಗೆ ಒಳ್ಳೆ ಕ್ವಾರ್ಟರ್ಸ್ ಅನ್ನ ಕೊಡ್ಲಿ ಹರೀಶ್ ಥ್ಯಾಂಕ್ ಯು ಮಂಜು ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ ಬೆಂಗಳೂರಲ್ಲಿ